ತುಮಕೂರು ಮಾಜಿ ಮೇಯರ್ ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಮೇಯರ್ ರವಿಕುಮಾರ್ ಕೊಲೆಗೆ ಬೆಂಗಳೂರು ನಂಟಿರತಕ್ಕಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ರವಿ ಕೊಲೆಗೆ ಸಹಾಯ ಮಾಡಿದ್ದ ಬೆಂಗಳೂರು ಭೂಗತ ಲೋಕ, ಕೊಲೆಗೆ ಸಹಾಯ ಮಾಡಿದ್ದ ಕುಖ್ಯಾತ ಪಾತಕಿ ಸೈಲೆಂಟ್ ಸುನಿಲ. ಸುನಿಲ್ ಟೀಮ್ ಜೊತೆ ಹತ್ಯೆ ಬಗ್ಗೆ ಕೊಲೆಗಾರರು ಚರ್ಚೆ ನಡೆಸಿದ್ರು ಅನ್ನೋ ಒಂದು ಅಂಶಗಳಿಗೆ ಬಯಲಾಗ್ತಾ ಇದೆ. ಸುನಿಲ್ ಆಪ್ತ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಜೊತೆ ಮಾತುಕತೆಯನ್ನ ನಡೆಸಿದ. ತುಮಕೂರಿನ ಡಾಬಾವೊಂದರಲ್ಲಿ ಹಂತಕರ ಜೊತೆ ಮಾತನಾಡಿದ್ದ ಲಕ್ಕಿ. ಲಕ್ಕಿ ಜೊತೆ ಮಾತುಕತೆ ನಡೆಸಿದ್ದ ಸುಜಯ್ ಭಾರ್ಗವ್, ಇನ್ನು ಸುಜಯ್ ಭಾರ್ಗವ್ ಗಡ್ಡಾ ರವಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಮಾತನಾಡಿದ್ದ ಕೆಲವೇ ಗಂಟೆಗಳಲ್ಲಿ ರವಿ ಹೆಣ ಬಿದ್ದಿತ್ತು. ತುಮಕೂರು ಮಾಜಿ ಮೇಯರ್ ಮರ್ಡರ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವ ರೀತಿ ಈ ಕೊಲೆ ಆಗಿದೆ, ಬೆಂಗಳೂರಿಗೆ ಒಂದು ನಂಟಿರತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಸುನಿಲ್ ಆಪ್ತ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಜೊತೆ ಈ ಕೊಲೆಗೂ ಮುನ್ನ ಮಾತುಕತೆಯನ್ನು ಕೊಲೆಗಾರರು ನಡೆಸಿದರು. ತುಮಕೂರಿನ ಡಾಬಾವೊಂದರಲ್ಲಿ ಹಂತಕರ ಜೊತೆ ಲಕ್ಕಿ ಮಾತನಾಡಿದ್ದ. ಲಕ್ಕಿ ಜೊತೆ ಮಾತುಕತೆ ನಡೆಸಿದ್ದ ಸುಜಯ್ ಭಾರ್ಗವ್. ಸುಜಯ್ ಭಾರ್ಗವ್ ಗಡ್ಡಾ ರವಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಮಾತನಾಡಿದ ಕೆಲವೇ ಗಂಟೆಗಳಲ್ಲಿ ಮಾಜಿ ಮೇಯರ್, ತುಮಕೂರಿನ ಮಾಜಿ ಮೇಯರ್ ರವಿ ಮರ್ಡರ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬುಧವಾರ ಸೈಲೆಂಟ್ ಸುನಿಲನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಬಳಿಯೇ ಸಿಸಿಬಿ ಪೊಲೀಸರು ಸೈಲೆಂಟ್ ಸುನಿಲನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಕಳೆದ ಒಂದೂವರೆ ವರ್ಷ ಸೈಲೆಂಟ್ ಸುನಿಲ ಜೈಲಲ್ಲಿದ್ದ. ಉದ್ಯಮಿ ಟಾಟಾ ರಮೇಶ್ನಿಂದ ಆಪ್ತ ವಸೂಲಿ ಕೇಸ್ನಲ್ಲಿ ಸುನಿಲ್ ಜೈಲು ಸೇರಿದ್ದ. ಈಗ ತುಮಕೂರು ಮಾಜಿ ಮೇಯರ್ ಮರ್ಡರ್ ಪ್ರಕರಣದಲ್ಲೂ ಕೂಡ ಸೈಲೆಂಟ್ ಸುನಿಲ್ನ ಪಾತ್ರದ ಬಗ್ಗೆ ಸಿಸಿಬಿ ಪೊಲೀಸರು ಅನುಮಾನಗೊಂಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ತುಮಕೂರು ಮಾಜಿ ಮೇಯರ್ ರವಿ ಮರ್ಡರ್ ಆಗೋದಕ್ಕಿಂತ ಮುಂಚೆ, ಕೆಲವೇ ಗಂಟೆಗಳ ಮುಂಚೆ ತುಮಕೂರಿನ ಡಾಬಾವೊಂದರಲ್ಲಿ ಹಂತಕರ ಜೊತೆ ಮಾತನಾಡಿದ್ದ ಲಕ್ಕಿ. ಸುನಿಲ್ ಸೈಲೆಂಟ್ ಸುನಿಲ್ ಏನಿದ್ದಾನೆ ಭೂಗತ ಪಾತಕಿ, ಅವನ ಆಪ್ತ ಈ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ತುಮಕೂರಿನ ಡಾಬಾವೊಂದರಲ್ಲಿ ಕುಳಿತಿರುವಂಥ ದೃಶ್ಯಗಳು. ಅವನ ಸಹಚರರು ಕೂಡ ಅದೇ ಡಾಬಾದಲ್ಲಿ ಕುಳಿತಿರ್ತಕ್ಕಂಥದ್ದು, ಊಟ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ತುಮಕೂರಿನ ಮಾಜಿ ಮೇಯರ್ ರವಿ ಮರ್ಡರ್ ಆಗೋದಕ್ಕಿಂತ ಕೆಲವೇ ಗಂಟೆಗಳ ಮೊದಲು ಲಕ್ಕಿ ಸುಜಯ್ ಭಾರ್ಗವ್ ಜೊತೆ ಮಾತುಕತೆಯನ್ನು ನಡೆಸಿರ್ತಾನೆ. ಸುಜಯ್ ಭಾರ್ಗವ್ ಗಡ್ಡಾ ರವಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಈ ತುಮಕೂರು ಮಾಜಿ ಮೇಯರ್ ಕೊಲೆ ಪ್ರಕರಣದಲ್ಲಿ ಕೂಡ ಇವರು ಕೊಲೆಗಾರರು. ಈ ಸುಜಯ್ ಭಾರ್ಗವ್ ಪ್ರಮುಖ ಆರೋಪಿಯಾಗಿದ್ದಾನೆ. ಗಡ್ಡಾ ರವಿ ಕೊಲೆ ಪ್ರಕರಣದಲ್ಲೂ ಕೂಡ ಇವನು ಪ್ರಮುಖ ಆರೋಪಿಯಾಗಿದ್ದ. ಇವನ ಜೊತೆಗೆ ಸುನಿಲ್ ಆಪ್ತ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಮಾತನಾಡಿದಂಥ ಕೆಲವೇ ಗಂಟೆಗಳಲ್ಲಿ ತುಮಕೂರು ಮಾಜಿ ಮೇಯರ್ ಕೊಲೆ ಆಗತ್ತೆ. ಸೊ ರವಿ ಕೊಲೆಗೂ ಮುಂಚೆ ಯಾವ ರೀತಿ ಒಂದು ಪ್ಲಾನ್ ನಡೆದಿತ್ತು ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಡಾಬಾದಲ್ಲಿ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ್, ಇವನು ಸೈಲೆಂಟ್ ಸುನಿಲ್ನ ಆಪ್ತ. ಇನ್ನು ಈ ಒಂದು ತುಮಕೂರು ಮಾಜಿ ಮೇಯರ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಸುಜಯ್ ಭಾರ್ಗವ್ ಜೊತೆಗೆ ಇದೇ ಲಕ್ಕಿ ಮಾತುಕತೆಯನ್ನು ನಡೆಸ್ತಾನೆ. ಇದಾದ ನಂತರ ಕೆಲವೇ ಗಂಟೆಗಳಲ್ಲಿ ತುಮಕೂರಿನ ಮಾಜಿ ಮೇಯರ್ ರವಿ ಕೊಲೆ ಆಗುತ್ತೆ. ಸೊ ಹೀಗಾಗಿ ತುಮಕೂರಿನಲ್ಲಿ ನಡೆದಂಥ ಕೊಲೆಯ ಹಿಂದೆ ಬೆಂಗಳೂರಿನ ನಂಟಿರತಕ್ಕಂಥದ್ದು ಸೈಲೆಂಟ್ ಸುನಿಲ್ನ ಕೈವಾಡ ಇರೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದೆ. ಯಾವಾಗ ತುಮಕೂರು ಮಾಜಿ ಮೇಯರ್ ಮರ್ಡರ್ ಪ್ರಕರಣವನ್ನು ಬೇಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಲಕ್ಕಿ ದೃಶ್ಯಗಳು ಸಿಗ್ತವೆ. ಸೊ ಹೀಗಾಗಿ ಸೈಲೆಂಟ್ ಸುನಿಲನ್ನು ಸಿಸಿಬಿಯವರು ಬಂಧನ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಯಲ್ಲೇ ಸೈಲೆಂಟ್ ಸುನಿಲನ್ನು ಸಿಸಿಬಿಯವರು ವಶಕ್ಕೆ ತೆಗೆದುಕೊಂಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಲಕ್ಕಿ ಅನ್ನೋವಂಥವನು ಅಂದರೆ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಏನಿದ್ದಾನೆ, ಇವನು ಸೈಲೆಂಟ್ ಸುನಿಲ್ನ ಆಪ್ತ. ಅವನು ತುಮಕೂರಿನಲ್ಲಿ ಡಾಬಾ ಒಂದರಲ್ಲಿ ಕುಳಿತಿರುವಂಥ ದೃಶ್ಯಗಳು ಒಂದು ಕಡೆ, ಅಂದರೆ ತುಮಕೂರು ಮಾಜಿ ಮೇಯರ್ ರವಿ ಕೊಲೆಗೂ ಕೆಲವೇ ಗಂಟೆಗಳ ಹಿಂದೆ ಡಾಬಾದಲ್ಲಿ ಲಕ್ಕಿ ಕುಳಿತಿರ್ತಾನೆ. ಅವನು ಈ ಮಾಜಿ ಮೇಯರ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸುಜಯ್ ಭಾರ್ಗವ್ ಜೊತೆಗೆ ಮಾತುಕತೆಯನ್ನು ನಡೆಸಿರ್ತಾನೆ. ಅದಾದ ಬಳಿಕ ಮಾಜಿ ಮೇಯರ್ ರವಿಯವರ ಕೊಲೆ ಆಗುತ್ತೆ, ಬರ್ಬರವಾಗಿ ಅವರನ್ನು ಹತ್ಯೆ ಮಾಡಲಾಗುತ್ತೆ. ಸೊ ಈ ಪ್ರಕರಣವನ್ನು ಈಗ ತನಿಖೆ ಮಾಡ್ತಿರುವಂಥ ಸಿಸಿಬಿಯವರು, ಅಂದರೆ ಸೈಲೆಂಟ್ ಸುನಿಲ್ನ ಪಾತ್ರದ ಬಗ್ಗೆ ಏನು ಅನುಮಾನಗಳು ಬರ್ತವೆ, ಕೂಡಲೇ ಅವರನ್ನು ಬಂಧನ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಯಲ್ಲೇ
ಸೈಲೆಂಟ್ ಸುನಿಲ್ನ ಸಿಸಿಬಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಳೆದ ಒಂದೂವರೆ ವರ್ಷದಿಂದ ಜೈಲಲ್ಲಿದ್ದ ಸೈಲೆಂಟ್ ಸುನಿಲ್ ಉದ್ಯಮಿ ಟಾಟಾ ರಮೇಶ್ನಿಂದ ಹಫ್ತ ವಸೂಲಿ ಕೇಸ್ನಲ್ಲಿ ಸೈಲೆಂಟ್ ಸುನಿಲ್ ಅಂಧರಾಗಿದ್ದ. ಬೆಂಗಳೂರು ಭೂಗತ ಪಾತಕಿಗಳು ತುಮಕೂರು ಮಾಜಿ ಮೇಯರ್ ಕೊಲೆಯ ಹಿಂದೆ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಯಾಕಂದರೆ ಕುಖ್ಯಾತ ಪಾತಕಿ ಸೈಲೆಂಟ್ ಸುನಿಲ್ನ ಈಗ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ತುಮಕೂರಿನ ಮಾಜಿ ಮೇಯರ್ ರವಿ ಕೊಲೆಗೂ ಕೆಲವೇ ಗಂಟೆಗಳ ಹಿಂದೆ ತುಮಕೂರಿನ ಡಾಬಾವೊಂದರಲ್ಲಿ ಹಂತಕರ ಜೊತೆಗೆ ಲಕ್ಕಿ ಮಾತನಾಡಿರ್ತಾನೆ. ಈ ಲಕ್ಕಿ ಅಲಿಯಾಸ್ ಲಕ್ಷ್ಮೀನಾರಾಯಣ ಅನ್ನೋನು ಸೈಲೆಂಟ್ ಸುನಿಲ್ನ ಪರಮಾಪ್ತ. ಸೊ ಇವನು ರವಿ ಹಂತಕರ ಜೊತೆಗೆ ಮಾತುಕತೆಯನ್ನು ನಡೆಸಿರ್ತಾನೆ. ಸುಜಯ್ ಭಾರ್ಗವ್ ಜೊತೆಗೆ ಇವನು ಮಾತುಕತೆ ನಡೆಸಿರ್ತಾನೆ. ಸುಜಯ್ ಭಾರ್ಗವ್ ರವಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಇವನು ಗಡ್ಡ ರವಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಮಾತನಾಡಿದಂಥ ಕೆಲವೇ ಗಂಟೆಗಳಲ್ಲಿ ಕೊಲೆ ರವಿ ಕೊಲೆ ಆಗಿರುತ್ತೆ.